ಡಿಸಿಎಂ ಡಿಕೆಶಿ ವರ್ಸಸ್ ಮೈತ್ರಿ ನಾಯಕರ ನಡುವೆ ಇದೀಗ ಫೈಟ್ ತಾರಕಕ್ಕೇರಿದೆ ಎಂದು ಮೈತ್ರಿ ನಾಯಕರಿಂದ ನಿರ್ಮಲಾನಂದ ಶ್ರೀಗಳವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ ನಂತರ ಈ ಒಂದು ವಿಚಾರಗಳು ಇದೀಗ ತಾರಕಕ್ಕೇರಿದೆ. ಮೈತ್ರಿ ನಾಯಕರಿಂದ ಶ್ರೀಗಳ ಭೇಟಿ ಬೆನ್ನಲ್ಲೇ ಡಿಕೆಶಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಒಕ್ಕಲಿಗ ಕಾಜ ಅಸ್ತ್ರವನ್ನ ಪ್ಲೇ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಕ್ಕಲಿಗರು ದಡ್ಡರಲ್ಲ, ಒಕ್ಕಲಿಗ ಸ್ವಾಮೀಜಿ ಕೂಡ ಸಹ ದಡ್ಡರಲ್ಲ ಅಂತ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಬಿಜೆಪಿ ಕಾರಣ ಅಂತ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅದನ್ನ ನೆನಪಿಸಿದ್ದಾರೆ. ಯಾಕೆಂದ್ರೆ ಮೈತ್ರಿ ನಾಯಕರು ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ ನಂತರ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿಯೂ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು, ಒಕ್ಕಲಿಗರಿಗೆ ಸಿಎಂ ಆಗಲು ಅವಕಾಶ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಹಳೆ ಮೈಸೂರಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸಿಕೊಳ್ಳುವಲ್ಲಿ ಡಿಕೆಶಿ ಈ ಒಂದು ಪ್ಲಾನ್ ಅಲ್ಲಿ ಸಕ್ಸಸ್ ಕೂಡ ಆದ್ರು. ಈಗ ಒಕ್ಕಲಿಗರ ಸರ್ಕಾರ ತೆಗೆದ ಬಿಜೆಪಿ ಅಂತ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನೀತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರ್ತಿ ಪಾವಗಡ. ಮಾರ್ತಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಡಿಕೆ ಶಿವಕುಮಾರ್. ಈಗ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿದ ನಂತರ ಮತ್ತೊಂದು ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಇಲ್ಲಿ ಡಿಕೆ ಶಿವಕುಮಾರ್. ಇದರ ಹಿಂದಿರುವಂತ ಲೆಕ್ಕಾಚಾರ ಏನು ಮಾರ್ತಿ? ದಿವ್ಯಾ, ಮೊದಲ ಹಂತದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ 14 ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದರಲ್ಲಿ 10 ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆ ಸಮುದಾಯ ಅಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದ ಒಬ್ಬ ಅಭ್ಯರ್ಥಿ ಗೆಲ್ಲಬಹುದು, ಮತ್ತೊಬ್ಬ ಅಭ್ಯರ್ಥಿ ಸೋಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮೂರು ಪಕ್ಷಗಳು ಕೂಡ ಇರುವಂಥದ್ದು. ಹೀಗಾಗಿ ಸಮುದಾಯ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಮೂರು ಪಕ್ಷದ ನಾಯಕರು ಕೂಡ ಮುಂದಾಗಿರುವಂಥದ್ದು. ಅದರಲ್ಲಿ ಬಹುತೇಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಒಂದು ಕ್ಷೇತ್ರಗಳು ಹೆಚ್ಚಾಗಿದ್ದಾವೆ. ಆ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೊಂದು ಕಡೆ ಬಿಜೆಪಿಯಿಂದ ಆರ್ ಅಶೋಕ್ ಅಶ್ವಥನಾರಾಯಣ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಮೈತ್ರಿ ಪಕ್ಷದ ನಾಯಕರು ಅನ್ನುವಂತಹ ಒಂದು ರೀತಿಯಲ್ಲಿ ಒಕ್ಕಲಿಗ ಸಮುದಾಯದ ಲೀಡರ್ಗಳಿಂದ ಈ ರೀತಿಯಾದಂಥ ಒಂದು ಲೆಕ್ಕಾಚಾರಗಳು ಆಗ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಮುದಾಯದ ಮಠಕ್ಕೆ ಹೋಗಿ ಬಂದಿದ್ದರು, ಸಿದ್ದರಾಮಯ್ಯ ಅವರು ಕೂಡ ಹೋಗಿ ಬಂದಿದ್ದರು. ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೋದ ತಕ್ಷಣವೇ ಡಿಕೆ ಶಿವಕುಮಾರ್ ಅವರು ಆ ಒಂದು ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಮುಂದಾಗಿರುವಂಥ ಅಂದರೆ ಸಮ್ಮಿಶ್ರ ಸರ್ಕಾರ 2019 ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನು ತೆಗೆದಿದ್ದು ಬಿಜೆಪಿಗರೇ ಅನ್ನುವಂಥದ್ದನ್ನು ಇನ್ನೂ ಕೂಡ ಆ ಸಮುದಾಯ ಮರೆತಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಅವತ್ತು ಕೂಡ ಹೆಚ್ಚು ಶಾಸಕರು ಬಂದಿದ್ದು ಅದೇ ಪಕ್ಷದಿಂದ ಅನ್ನುವಂಥ ಒಂದು ತಿರುಗೇಟನ್ನು ಬಿಜೆಪಿ ನಾಯಕರು ಕೂಡ ಕೊಟ್ಟಿರುವಂಥದ್ದು. ಇದರ ಹಿಂದೆ ಇರುವಂಥದ್ದು ಸಿಂಪಲ್ ಲಾಜಿಕ್ ಏನಂತ ಹೇಳಿದ್ರೆ ಆ ಸಮುದಾಯದ ಮಠಾಧೀಶರಾಗಿರ್ಬೋದು ಆ ಸಮುದಾಯ ಓಲೈಕೆ ಮಾಡಿಕೊಂಡಿದ್ದೇ ಆದರೆ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು ಈ ಕ್ಷೇತ್ರಗಳಲ್ಲಿ ಆ ಸಮುದಾಯ ಪ್ರಾಬಲ್ಯ ಹೆಚ್ಚಾಗಿರೋದ್ರಿಂದ ಆ ಸಮುದಾಯದ ಮತಗಳು ಒಗ್ಗಟ್ಟಾಗಿ ಬಂದಿದ್ದೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು, ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು, ಅಲ್ಲೇ ಜೆ ಡಿ ಎಸ್ ಅಭ್ಯರ್ಥಿ ಆಗಿರ್ಬೋದು ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇವರು ಇರುವಂಥದ್ದು. ಹೀಗಾಗಿ ಸಮುದಾಯ ಓಲೈಕೆ ರಾಜಕಾರಣಕ್ಕೆ ಮೂರು ಪಕ್ಷದ ನಾಯಕರು ಕೂಡ ಮುಂದಾಗಿರುವಂಥದ್ದು. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸರ್ಕಾರವನ್ನು ಬೀಳಿಸಿದ್ದು ಬಿಜೆಪಿ ಅವರೇ ಅನ್ನುವಂಥ ಒಂದು ಹೇಳಿಕೆ ಕೊಡೋದರ ಮುಖೇನ ಆ ಸಮುದಾಯವನ್ನು ಕಾಂಗ್ರೆಸ್ ಕಡೆ ತಿರುಗಿಸುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಈ ಸಮುದಾಯದಿಂದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಹೀಗಾಗಿ ಈ ಬಾರಿನೂ ಕೂಡ ಅಂಥದ್ದೇ ಒಂದು ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಹೋಗಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಈ ಹೇಳಿಕೆ ಕೊಡೋದರ ಮುಖೇನ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗಿಂತಲೂ ಬಿಜೆಪಿಗಿಂತಲೂ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಕಾರಣ ಆಗಿತ್ತು. ಅಂಥದ್ದೇ ಒಂದು ತಂತ್ರಗಾರಿಕೆಯನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು. ದಿವ್ಯಾ, ಓಕೆ ಮಾರುತಿ, ಈಗ ಆ ಒಂದು ಅಸ್ತ್ರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ? ಯಾಕಂದ್ರೆ ಕಳೆದ ಬಾರಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿ ಆಗಿದ್ರು, ಗೆದ್ರು ಹಳೆ ಮೈಸೂರು ಭಾಗದಲ್ಲಿ, ಆದ್ರೆ ಈ ಬಾರಿ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ? ದಿವ್ಯಾ, ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೂ ಸಂಪೂರ್ಣವಾದಂತಹ ವಿಭಿನ್ನ ವಿಚಾರಗಳ ಮೇಲೆ ಚುನಾವಣೆ ಆಗುವಂಥದ್ದು. ಮೊದಲನೇದಾಗಿ
ವಿಧಾನಸಭಾ ಚುನಾವಣೆ ಆಗುವಂಥದ್ದು ಆ ಕ್ಷೇತ್ರದ ಸಮಸ್ಯೆ ಆ ರಾಜ್ಯದ ಸಮಸ್ಯೆಗಳ ಮೇಲೇ ಚುನಾವಣೆ ಆಗುತ್ತೆ. ಆದರೆ ಲೋಕಸಭಾ ಚುನಾವಣೆ ಆಗುವಂಥದ್ದು ರಾಷ್ಟ್ರೀಯ ವಿಚಾರಗಳ ಮೇಲೆ ಹೆಚ್ಚು ಆಗುತ್ತೆ. ದೇಶದ ಅಭಿವೃದ್ಧಿ ವಿಚಾರಗಳಾಗಿರ್ಬೋದು, ದೇಶದಲ್ಲಿರುವಂತಹ ನಾಯಕತ್ವ ಆಗಿರ್ಬೋದು, ಪ್ರಮುಖವಾಗಿ ಹೆಚ್ಚು ಚರ್ಚೆ ಆಗುವಂಥದ್ದು ಆ ದೇಶದಲ್ಲಿರುವಂತಹ ಆ ಪಕ್ಷದ ನಾಯಕತ್ವ. ಒಂದು ಕಡೆ ಕಾಂಗ್ರೆಸ್ಗೆ BJPಗೆ ಮೋದಿಯವರೇ ಬಲಾಢ್ಯ ನಾಯಕತ್ವ, NDA ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಮೋದಿಯ ಬಲಾಢ್ಯ ನಾಯಕತ್ವ, ಅದೇ ರೀತಿ ಕಾಂಗ್ರೆಸ್ಗೆ ಇವತ್ತಿನವರೆಗೂ ಕೂಡ ಅವರು ಹೇಳ್ಕೊಳ್ತಾ ಇರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ನಾಯಕತ್ವದ ಅಡಿಯಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅಂತ. ಈ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಹೆಚ್ಚು ಚರ್ಚೆ ಆಗುವಂಥದ್ದು ದೇಶದ ಅಭಿವೃದ್ಧಿ ವಿಚಾರ, ದೇಶದಲ್ಲಿರುವಂತಹ ಆಯಾ ಪಕ್ಷಗಳ ನಾಯಕತ್ವದ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ. ಇದನ್ನೇ ಇಟ್ಕೊಂಡು ಈಗ ಚುನಾವಣೆ ಎದುರಿಸೋದಕ್ಕೆ ಮೈತ್ರಿ ಪಕ್ಷಗಳು ನರೇಂದ್ರ ಮೋದಿ ಅವರ ಜಪವನ್ನು ಮಾಡ್ತಾ ಇರುವಂಥದ್ದು, ಅದೇ ರೀತಿ ಕಾಂಗ್ರೆಸ್ ಅವರು ತಮ್ಮ ರಾಜ್ಯದ ನಾಯಕತ್ವ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಂದಿಟ್ಕೊಂಡು ಚುನಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ವಿಚಾರಗಳು ಚುನಾವಣಾ ಸಂದರ್ಭದಲ್ಲಿ ವರ್ಕೌಟ್ ಆಗ್ತವೆ. ಹೀಗಾಗಿ ಒಂದು ವಿಧಾನಸಭಾ ಚುನಾವಣೆ ಗೆದ್ದ ತಕ್ಷಣವೇ ಲೋಕಸಭಾ ಚುನಾವಣೆ ಇದಂಥದ್ದ ಪಕ್ಷ ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವಂಥ ಒಂದು ಚರ್ಚೆಗಳು ಬಹಳಷ್ಟು ಈ ಚುನಾವಣೆ ಮೇಲೆ ಪರಿಣಾಮಗಳು ಬೀರ್ತವೆ, ನಾಯಕತ್ವದ ವಿಚಾರಗಳು ಕೂಡ ಪರಿಣಾಮಗಳು ಬೀರ್ತವೆ. ಇದರ ಮೇಲೇ ಮತದಾರ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಬಹುತೇಕ ವಿಧಾನಸಭಾ ಚುನಾವಣೆಗೂ ಮತ್ತು ಲೋಕಸಭಾ ಚುನಾವಣೆಗೂ ಕೂಡ ಬೇರೆ ಬೇರೆ ವಿಚಾರಗಳೇ ಆದ್ಯತೆ ವಿಚಾರಗಳಾಗುವಂಥದ್ದು, ಆದ್ಯತೆ ವಿಚಾರಗಳ ಮೇಲೇ ಚುನಾವಣೆ ಆಗೋದ್ರಿಂದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ಅನುಕೂಲ ಆಗಿತ್ತು ಅನ್ನೋ ಅಂತ ನಾವು ನಾವು ಲೆಕ್ಕಾಚಾರ ಹಾಕಿದ್ದೆ. ಆದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಜ್ಯದಲ್ಲಿ ಅಷ್ಟೇ ಅನುಕೂಲ ಆಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 2013ರಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಅವತ್ತು ಕೂಡ ಎಲ್ಲ ಯೋಜನೆಗಳನ್ನು ಎಲ್ಲ ಕೆಲಸಗಳನ್ನು ಮಾಡಿದ್ರ ನಡುವೆನೂ ಕೂಡ ಅವರು ಅವತ್ತು ಗೆದ್ದಿದ್ದು ಕೇವಲ 2014ರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 9 ಕ್ಷೇತ್ರಗಳು. ಅಂದರೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು 9-10 ತಿಂಗಳಲ್ಲಿ ಬಂದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಗೆದ್ದಿದ್ದು ಅವತ್ತು ಕಾಂಗ್ರೆಸ್ 9 ಸ್ಥಾನಗಳನ್ನು, ಅವತ್ತು BJP ಸ್ವತಂತ್ರವಾಗಿ, ಅವತ್ತು ಯಾವುದೇ ಮೈತ್ರಿ ಇರಲಿಲ್ಲ, BJP ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 18 ಕ್ಷೇತ್ರಗಳನ್ನು ಗೆದ್ದಿತ್ತು. ಹೀಗಾಗಿ ಚುನಾವಣೆ ವಿಧಾನಸಭಾ ಚುನಾವಣೆ ಗೆಲ್ಲೋದಕ್ಕೂ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೂ ಕೂಡ ಬಹಳಷ್ಟು. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.